ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಬಜಾರ್ ಕನ್ನಡ ಟಿವಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಸ್ನೇಹಿತರೆ ಇಂದು ಅಪ್ಪು ಅವರ 11ನೇ ದಿನದ ತಿಥಿ ಕಾರ್ಯವನ್ನ ಅತಿ ಸರಳವಾಗಿ ಇಡಿ ಕುಟುಂಬ ಮಾಡಿ ಮುಗಿಸಿದ್ದು ತಿಥಿ ಕಾರ್ಯದಲ್ಲಿ ಕೆಲವೇ ಕೆಲವು ಕುಟುಂಬಸ್ಥರು ಆಪ್ತರು ಮಾತ್ರ ಭಾಗಿಯಾಗಿದ್ದರು ಇನ್ನು ಕೆಲವು ದಿನಗಳಲ್ಲಿ ಮತ್ತೊಂದು ಕಾರ್ಯಕ್ರಮವನ್ನ ಕುಟುಂಬ ಇಟ್ಟುಕೊಂಡಿದ್ದು ಈ ಕಾರ್ಯಕ್ರಮಕ್ಕೆ ದೊಡ್ಡ ದೊಡ್ಡ ಗಣ್ಯರು ರಾಜಕೀಯ ವ್ಯಕ್ತಿಗಳು ಸಿನಿಮಾ ತಂಡದವರು ಸೇರಿ ಸುಮಾರು 2000 ದಷ್ಟು ಜನ ಬರುತ್ತಾರಂತೆ ಹೀಗಾಗಿ ತಿಥಿ ಕಾರ್ಯವನ್ನ ಸರಳವಾಗಿ ಮಾಡಿ ಮುಗಿಸಿದ್ದಾರೆ ಇದರ ಮಧ್ಯೆ ಖ್ಯಾತ ಪ್ಯಾರಾನಾರ್ಮಲ್ ತಜ್ಞ ಅಪ್ಪು ಆತ್ಮದ ಜೊತೆ ಮಾತನಾಡಿದ್ದು ಮೂರು ಪ್ರಶ್ನೆಗಳನ್ನು ಕೇಳಿದ್ದಾರೆ ಅದಕ್ಕೆ ಅಪ್ಪು ಆತ್ಮ ಹೇಳಿದ್ದೇನು ಆತ ಕೇಳಿದ ಪ್ರಶ್ನೆಗಳಿಗೆ ಅಪ್ಪು ಆತ್ಮ ಕೊಟ್ಟ ಉತ್ತರ ಕೇಳಿದರೆ ನಿಜಕ್ಕೂ ಶಾಕ್ ಆಗ್ತೀರಾ ಹಾಗಾದ್ರೆ ಏನಿತು ಸುದ್ದಿ ಅಪ್ಪು ಆತ್ಮ ಮಾತನಾಡ್ತಾ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ ಹೌದು ಕಳೆದ ವರ್ಷ ಚಿರು ಸತ್ತ ಬಳಿಕ ಚಿರು ಆತ್ಮದ ಜೊತೆ ಮಾತನಾಡಿದ ಚಾರ್ಲಿ ಚಿಟ್ಟೆಂಡನ್ ಪುನೀತ್ ಆತ್ಮದ ಬಳಿ ಮಾತನಾಡಿಸುವ ಪ್ರಯತ್ನ ಮಾಡಿದ್ದಾರೆ ಮೊದಲಿಗೆ ನಿಮ್ಮ ಅಭಿಮಾನಿಗಳಿಗೆ ಏನನ್ನ ಹೇಳಲು ಬಯಸ್ತೀರಾ ಅಂತ ಕೇಳಿದ್ದಕ್ಕೆ ಆಸ್ ಇಟ್ ವೇರ್ ನಾನು ಅವರನ್ನ ತುಂಬಾ ಇಷ್ಟಪಡ್ತೇನೆ ಅಂತ ಉತ್ತರ ಕೊಟ್ಟಿತ್ತು ಇನ್ನು ನಿಮ್ಮ ಪ್ರೀತಿಯ ಇಬ್ಬರು ಮಕ್ಕಳಿಗೆ ಏನನ್ನ ಹೇಳಲು ಬಯಸ್ತೀರಾ ಅಂತ ಕೇಳಿದ್ದಕ್ಕೆ ಪುನೀತ್ ಆತ್ಮ ನಾನು ಇಬ್ಬರು ಮಕ್ಕಳನ್ನ ತುಂಬಾ ಪ್ರೀತಿಸುತ್ತೇನೆ ಅಂತ ಹೇಳಿ ನಂತರ ನನಗೆ ಹಾರ್ಟ್ ಫೇಲ್ ಆಗಿದೆ ಡಾಕ್ಟರ್ ಅಂತ ಉತ್ತರ ಬಂದಿದೆ ಇನ್ನು ಮೂರನೆಯ ಪ್ರಶ್ನೆ ನಿಮ್ಮ ಭಾರತದ ಜನರಿಗೆ ಏನನ್ನು ಹೇಳಲು ಇಷ್ಟಪಡ್ತೀರಾ ಅಂತ ಕೇಳಿದ್ರೆ ನನಗೆ ಗೊತ್ತಿಲ್ಲ ಅವರು ಚೆನ್ನಾಗಿರ್ತಾರೆ ಅಂತ ಉತ್ತರ ಕೊಟ್ಟಿದ್ದಾರೆ ಒಟ್ಟಿನಲ್ಲಿ ಈತ ಪುನೀತ್ ಆತ್ಮದ ಜೊತೆ ಮಾತನಾಡಿರುವುದು ನಿಜವೋ ಸುಳ್ಳೋ ಗೊತ್ತಿಲ್ಲ ಆದ್ರೆ ವಿಡಿಯೋ ಅಂತೂ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗ್ತಿದೆ ಈ ಬಗ್ಗೆ ನೀವೇನಂತೀರಾ ನಿಮ್ಮ ಅನಿಸಿಕೆಗಳನ್ನ ತಪ್ಪದೆ ಕಮೆಂಟ್ ಮಾಡಿ ತಿಳಿಸಿ ಧನ್ಯವಾದಗಳು